ನಿನ್ನೆ ಎಲ್ಲ ಶಿವರಾತ್ರಿ ಹಬ್ಬ ಚೆನ್ನಾಗ್ ಮಾಡಿದೀರ ಅನ್ಕೊಂತೀನಿ. ಇವತ್ ಸ್ವಲ್ಪ ಲೇಟ್ ಆಯ್ತು, ನಾನು ಸ್ವಲ್ಪ ಹೊರಗಡೆ ಕೆಲ್ಸ ಇತ್ತು ಹೋಗಿದ್ದೆ, ಹಂಗಾಗಿ ವಿಡಿಯೋ ಲೇಟ್ ಆಯ್ತು. ಎಲ್ಲಾರ್ದು ಊಟ ಆಯ್ತು ಅನ್ಕೊಂತೀನಿ, ನಮ್ದು ಈಗಷ್ಟೇ ಊಟ ಆಯ್ತು, ನಮ್ಮ ಹಸ್ಬೆಂಡ್ ಈಗ ಬಂದ್ರು, ಎಲ್ಲಾರ್ದು ಊಟ ಆಯ್ತು. ಈಗ ನಾನಿವತ್ತು ಒಂದು ಬ್ಯೂಟಿ ಅನ್ನೋದಕ್ಕಿಂತ ಒಂದು ಮಾಯಿಶ್ಚರೈಸರ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ನಂದು ಯಾಕಂದ್ರೆ ಬ್ಯೂಟಿ ಚಾನಲ್ ಅಂತ ಅನ್ಕೊಂಡಿರೋದ್ರಿಂದ, ಅಪೋಲೋದವ್ರದ್ದು ಲೀಪ್ ನರೇಷನ್ ಮಾಯಿಶ್ಚರೈಸರ್ ಅಂತ ಹೇಳ್ಬಿಟ್ಟಿದ್ದು. ಇದು ನಾನು ತಂದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಯ್ತಲ್ವಾ, ಒಂದು 3 ಮಂತ್ಸ್ ಆಯ್ತು ತಗೊಂಬಂದು. ನಮ್ಮ ಪಾಪಗಂತ ತಂದಿದ್ವಿ, ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ ಆಲಿವ್ ಆಯಿಲ್ ನರಿಶಿಂಗ್ ಸ್ಕಿನ್ ಅಂತ ತೋರಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಮತ್ತೆ ಜಿಡ್ಡು ಆಗಲ್ಲ ಮುಖಕ್ಕಾಗ್ಲಿ ಕೈಗಾಗ್ಲಿ ಕಾಲಿಗಾಗ್ಲಿ ಹಚ್ಕೊಂಡ್ರೆ. ಸ್ವಲ್ಪ ಮಕ್ಳು ಬಿಸಿಲಲ್ಲಿ ಆಡಿ ಬಂದು ಸ್ವಲ್ಪ ಬ್ಲಾಕ್ ಇದ್ರು ಕೂಡ ಇದನ್ನ ಯೂಸ್ ಮಾಡ್ತಾ ಬಂದ್ರೆ ಸ್ವಲ್ಪ ವೈಟ್ ಆಗ್ತಾರೆ. ನಾನು ನಮ್ಮ ಪಾಪಗೆ ಯೂಸ್ ಮಾಡ್ತಾ ಇದ್ದೇನೆ, ಮತ್ತೆ ನನ್ನ ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೇನೆ. ಅಪೋಲೋ ಕಂಪ್ನಿದೆ ಇದು, ಸಪರೇಟ್ ಅದನ್ನು ನರಿಶಿಂಗ್ ಮಾಯಿಶ್ಚರೈಸರ್, ಡೀಪ್ ನರಿಶಿಂಗ್ ಮಾಯಿಶ್ಚರೈಸರ್ ಅಂತೇಳಿ ಮಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿದೆ, ಇದನ್ನ ಯೂಸ್ ಮಾಡಿ. ನಿಮ್ಗೆ ಅಮೌಂಟ್ ಕೂಡ ಏನು ತುಂಬಾ ಜಾಸ್ತಿ ಇಲ್ಲ, ಅರೌಂಡ್ ಒಂದು 100 ರುಪೀಸ್ ಒಳಗಡೆ ಬಂದ್ಬಿಡುತ್ತೆ. 99 ಇದೆ ಅವ್ರದ್ದು. 99 ಅಂದ್ರೆ 5 ರುಪೀಸ್ ಅನ್ನ ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ. ನೀವು ಅದು ಕಾರ್ಡ್ ಬರುತ್ತೆ ಅಪೋಲೋದವ್ರದ್ದು, 50 ರುಪೀಸ್ ಕೊಟ್ಟು ಕಾರ್ಡ್ ಮಾಡಿಸ್ಕೊಂಡ ನಿಮ್ಮ ಅಕೌಂಟ್ಗೆ 5 ರುಪೀಸ್ ಅನ್ನ ವಾಪಸ್ ಬರುತ್ತೆ ಅದು ಅಮೌಂಟ್. ಇದು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇದು ಬಿಟ್ರೆ ಒಂದು ನಾನು ಸೋಷಿಯಲ್ ಬಗ್ಗೆ ಒಂದೇ ಮಾತಾಡ್ಬೇಕಿತ್ತು. ನಾವು ನಿನ್ನೆ ಇಲ್ಲಿ ನಮ್ಮೂರಲ್ಲಿ ಒಂದು ಕವಿರಾನಂದ ಆಶ್ರಮ ಅಂತಿದ್ದೆ, ನಾನು ಅಲ್ಲಿ ಹೋಗಿ ನಾವು ನಿನ್ನೆ ಫಂಕ್ಷನ್ಗೆ ಅಂತ ಅಲ್ಲಿ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡ್ ನಮ್ಮ ಪಪ್ಪ ಹೋಗಿದ್ವಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ನಾವು ಈಗ 5-6 ಇಯರ್ಸ್ ಇಂದ ವರ್ಷ ಹೋಗ್ತಿದ್ದೀವಿ ಅಲ್ಲಿ. ಹನುಮಕ್ಕ ಗಡ್ಡದಂತೇನೋ ಅವ್ರ ಹೆಸರು ಬರುತ್ತೆ, ಹನುಮಕ್ಕನ ಗೊತ್ತು, ಬೆಳಗಾವಿ ಸೈಡ್ನರ್ ಅವರು. ಅವರಿಗೊಬ್ಬರಿಗೆ ಸನ್ಮಾನ ಮಾಡಿದ್ರು ಆರೂಢಶ್ರೀ ಅಂತೇಳಿ. ಅವರು ಪ್ರತಿ ವರ್ಷ ಒಬ್ಬರಿಗೆ ಸನ್ಮಾನ ಮಾಡ್ತಾರೆ, ಹುಡುಕ್ತಾರೆ ಅವರು. ತುಂಬಾ ಯಾರು ಒಂದು ಸಾಧನೆ ಮಾಡಿರ್ತಾರೆ ಅವರಿಗೆ ಮಾಡ್ತಾರೆ. ಆಚೆ ವರ್ಷ ಅವ್ರು ಆಕ್ಚುಲಿ ಹನುಮಂತಪ್ಪ ಕೊಪ್ಪದವರಿಗೆ ಅವ್ರ ಮಿಸಸ್ ಗೆ ಸನ್ಮಾನ ಮಾಡಿದ್ರು. ಯಾಕಂದ್ರೆ ಹನುಮಂತಪ್ಪ ಕೊಪ್ಪದ್ ಗೊತ್ತಿರ್ಬೇಕು, ಸೋಲ್ಜರ್ ಅವರು. ಶಿಯಾಚಿನಲ್ಲಿ 6-7 ಡೇಸ್ ಹಿಮಾದಲ್ಲಿ ಇದ್ದು ಆಮೇಲೆ ಬದುಕಿ ಬಂದು ಹಾಸ್ಪಿಟಲ್ ಅಲ್ಲಿ ಇದ್ದು ಸುಮಾರು 9 ಡೇಸ್ ಅವರು ಜೀವನ್ ಮರಣ ಜೊತೆ ಹೋರಾಟ ಮಾಡಿ ಕೊನೆ ಡೆತ್ ಆದ್ರು ಅಂತೇಳಿ ಅವ್ರ ಮಿಸಸ್ ಗೆ ಸನ್ಮಾನ ಮಾಡಿದ್ರು. ಅದು 1,01 ರುಪೀ ಏನ ಅವರು ಸನ್ಮಾನಕ್ಕೆ ಅಮೌಂಟ್ ಕೊಡ್ತಾರೆ. ಆ ಅಜ್ಜಿಗೆ ನಿನ್ನೆ ಸನ್ಮಾನ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಒಂದ್ಸಲ ಸ್ವಲ್ಪ ಎಕ್ಸೈಟ್ ಕೂಡ ಆಗ್ಬಿಟ್ವಿ ನಾವು. ಆ ಅಜ್ಜಿನ ಪಾಪ ತುಂಬಾ ಒಂಥರ ಅವ್ರಿಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಅವರು ತುಂಬಾ ಅದನ್ನ ಎಂಜಾಯ್ ಮಾಡಿದ್ರು. ಮತ್ತೆ ಒಂಥರ ಅಳ್ತಾ ಇದ್ರು ಅವರು, ನಾನು ನಮ್ಮ ಹಸ್ಬೆಂಡ್ ಗೆ ಹೇಳ್ತಾ ಇದ್ದೆ ನೋಡ್ರಿ ಪಾಪ ಅಳ್ತಾ ಇದ್ದಾರೆ ಅವರು ಅಂತ. ಅದು ಒಂದು ವಿಚಾರ ನಂಗೆ ತುಂಬಾ ಇದಾಯ್ತು. ಅವ್ರಿಗೆ ಸನ್ಮಾನ ಮಾಡಿದ ರೀಸನ್ ಏನ್ ಗೊತ್ತಾ, ತುಂಬಾ ಖುಷಿ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬಾ ಖುಷಿ ಆಗತ್ತೆ ಅದು ನೆನ್ಸ್ಕೊಂಡ್ರೆ. 2,000 ಹೆರಿಗೆ ಮಾಡಿಸಿದಾರಂತೆ ಅಜ್ಜಿ. ಇಲ್ಲಿಗೆ ಬರೋದು 4 ಡೇಸ್ ಮುಂಚೆ ಕೂಡ ಒಂದ್ ಹೆರಿಗೆ ಮಾಡಿಸಿ ಬಂದಿದ್ದಾರೆ. ಅಂದ್ರೆ 2,000 ಹೆರಿಗೆ ಅಂದ್ರೆ +1, 2,000 ಅಂದ್ರೆ 4,000 ಜನದಿಂದ ಜೀವ ಉಳಿಸಿದ್ದಾರೆ ಅವರು ಅಂತ ಹೇಳ್ಬೋದು. ಅವ್ರ ಜೊತೆ ಒಬ್ರು ಸುಭಾಷ್ ಅಂತ ಬಂದಿದ್ರು, ಅವರೊಬ್ರು ಭಾಷಣ ಮಾಡಿದ್ರು. ಅವರು ಕೂಡ ಆ ಅಜ್ಜಿ ಕೈಯಲ್ಲೇ, ಅವರು ತಾಯ್ದು ಕೂಡ ಹೆರಿಗೆ ಆಗಿತ್ತಂತೆ, ಅವರು ಕೂಡ ಆ ಅಜ್ಜಿ ಕೈಯಲ್ಲೇ ಹುಟ್ಟಿದ್ದು ಅಂತ ಹೇಳಿ. ನಾನು ಅವ್ರ ಋಣ ತೀರಿಸ್ಬೇಕು ಅಂತ ನಾನು ಅವ್ರ ಜೊತೆ ಇಡೀ ಕರ್ನಾಟಕ ತಿರುಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಅದೊಂದು ನನ್ಗೆ ತುಂಬಾ ಖುಷಿ ಆಯ್ತು. ಅದೊಂದು ವಿಡಿಯೋ ಕೂಡ ನನಗೆ ಪ್ಲೇ ಮಾಡ್ತೀನಿ ನೋಡಿ. ಅವ್ರ ಅಜ್ಜಿದು ವಿಡಿಯೋ ಕೂಡ ತಕೊಂಬಂದಿದ್ವಿ ನಾವು ನಿನ್ನೆ, ತುಂಬಾ ಖುಷಿ ಆಯ್ತು. ಅಷ್ಟ್ ಬಿಟ್ರೆ ನಮ್ದು ಶಿವರಾತ್ರಿ ಎಲ್ಲ ಚೆನ್ನಾಗಾಯ್ತು. ರಾತ್ರಿ ಒಂದ್ ಸ್ವಲ್ಪ ದೇವಸ್ಥಾನಕ್ ಹೋಗಿ ಬಂದ್ವಿ, ಅಲ್ಲಿ ಮಠಕ್ಕೆಲ್ಲ ಹೋಗಿ ಬಂದ್ವಿ. ಅದು ಅಜ್ಜಿದೊಂದು ನೋಡಿದ್ವಿ, ತುಂಬಾ ಖುಷಿ ಆಯ್ತು. ಹಬ್ಬ ಅನ್ನೋದಕ್ಕಿಂತ ಜಾಸ್ತಿ ನಮ್ಗೆ ಅದು ತುಂಬಾ ಖುಷಿ ಆಯ್ತು. ಅದನ್ನ ನೋಡಿ ಬಂದು ಮನೆಯಲ್ಲಿ ಒಂದ್ ಸ್ವಲ್ಪ ತಿಂಡಿ ಮಾಡಿ ಊಟ ಮಾಡಿ ಮಲಗಿದ್ವಿ. ಒಂದ್ ಸ್ವಲ್ಪ ತಾಟೆ ಹೊಡೆದ್ವಿ, ಎಲ್ಲ ಮಲಗಿದ್ವಿ. ನಮ್ಮ ಪಾಪ ಒಂದ್ ಸ್ವಲ್ಪ ಆಟ ಆಡಿದ್ಲು, ನನ್ ಮಗ ಒಂದ್ ಸ್ವಲ್ಪ ನಮ್ ಜೊತೆ ಮಾತಾಡ್ದ. ಅದು ಅದು ಇದು ಮಾತಾಡ್ತಾ ನಾವಂಗೆ ಕಾಲ ಹಾಕೊಂಡು ಮಲಗ್ಬಿಟ್ವಿ. ನೀವೆಲ್ಲರೂ ಕೂಡ ಶಿವರಾತ್ರಿ ಚೆನ್ನಾಗಿ ಆಚರಣೆ ಮಾಡಿರ್ತೀರ ಅನ್ಕಂತೀನಿ. ನಾನು ನಾಳೆ ಇನ್ನ ಒಂದು ಬಂಗು ನಮ್ಗೆ ಏನಿದೆ ಕಪ್ಪು ಮಚ್ಚೆ ಅಂತ ಬರುತ್ತೆ ಹೆಣ್ಮಕ್ಳಿಗೆ, ಬ್ಲಾಕ್ ಪ್ಯಾಚಸ್ ಗೆ ನಾನು ಒಂದು ನಿಮ್ಗೆ ಸಜೆಷನ್ ಕೊಡ್ತೀನಿ. ಹಂಗಿಂದು ನಾಳೆ ಒಂದು ನಾನು ನಿಮ್ಗೆ ಒಂದು ಒಳ್ಳೆ ತುಂಬಾ ಒಳ್ಳೆ ಟಿಪ್ಸ್ ಕೊಡ್ತೀನಿ. ಇದೇ ತರ ನನ್ನ ದಿವಸ ಒಂದೊಂದು ಬ್ಯೂಟಿ ಟಿಪ್ಸ್ ಒಂದು ಸ್ವಲ್ಪ ಅಡ್ಗೆದು ಒಂದ್ ಸ್ವಲ್ಪ ಎಲ್ಲ ಮಾಡ್ತಾ ಹೋಗ್ತೀನಿ. ನನ್ನ ಚಾನಲ್ ಹೆಸರು MCM ಅಂತ ಹೇಳ್ಬಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್. ನಾನು
ಎಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೇನೆ ವಿಡಿಯೋಸ್ ಮಾಡ್ತೀನಿ. ಕನ್ನಡ ಜನ ಎಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ನಿನ್ನೆ ಕೂಡ ಆಕ್ಚುಲಿ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡ್ರಿ ಅಂತ ಎಲ್ಲರಿಗೂ ಕೇಳ್ಕೊಂತೀನಿ. NCM ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.